ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ಒಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಯಾವ ಪ್ರಯತ್ನ ಅಂದರೂ, ನಾವು ಸಾಕಷ್ಟು ಸಲ ಹೆಚ್ಚಿಗೆ ನಮ್ಮ ಭಾಗದವರು ಅಂದರೆ ಈಗ ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಭಾಗಕ್ಕೆ ಒಂದು ವೇಳೆ ಮಾತಾಡೀವಿ ಅಂದ್ರೆ ನಾವು ಬಹಳ ಸಲ ನಮ್ಮ ಯೋಚನೆ ಏನಿರ್ತದಂದ್ರೆ ನಾವು ಹಿಂದುಳಿದವ್ರು ಇದ್ದೀವಿ, ಅಥವಾ ನಮಗೆ ಯಾವುದೇ ಒಂದು ಸೌಲಭ್ಯಗಳು ಸಿಕ್ಕಿಲ್ಲ, ಅಥವಾ ನಮಗೆ ಏನು ದೊರಿಬೇಕಿತ್ತು ಅದು ಯಾವುದು ದೊರೆತಿಲ್ಲ ಅನ್ನುವಂಥದ್ದು ಬಹಳ ಸಲ ನಾವು ಹೇಳ್ತಾ ಇರ್ತೀವಿ. ಮತ್ತು ಹೇಳೋದು ಇದು ಒಂದು ರೀತಿ ರೂಢಿಯಾಗಿಬಿಟ್ಟದು. ಆದ್ರೆ ನಿಜವಾಗ್ಲೂ ನಾವು ಏನಾದರೂ ಯೋಚನೆಯನ್ನು ಮಾಡೀವಿ ಅಂತ ತಿಳ್ಕೊರಿ, ಆ ಯೋಚನೆಯ ನಂತರ ಏನು ಬರ್ತದ ಅದ್ರ ಫಲಿತಾಂಶ ಅಂದ್ರೆ, ನಿಜವಾಗ್ಲೂ ಹಿಂದೆ ಬಿದ್ದಿದ್ದು ನಮ್ಮ ಪ್ರದೇಶ ಹಿಂದೆ ಬಿದ್ದಿಲ್ಲ. ಏನು ಹಿಂದೆ ಬಿದ್ದದಂದ್ರೆ ನಮ್ದು ಯೋಚನೆಗಳು ಹಿಂದೆ ಬಿದ್ದವು, ನಮ್ದು ಯೋಚನೆಗಳು ಹಿಂದೆ ಬಿದ್ದವ, ಜೊತೆಗೆ ನಮ್ದು ವಿಚಾರ ಹಿಂದೆ ಬಿದ್ದವ, ಜೊತೆಗೆ ನಮ್ಮಲ್ಲಿ ನಕಾರಾತ್ಮಕತೆ ಅನ್ನುವಂಥದ್ದು ಭಾಳ ಜಾಸ್ತಿ ಆಗಿಬಿಟ್ಟವು. ಹಾಗಾಗಿ ನಮಗೆ ಪ್ರತಿ ಸಲನೂ ಯಾವುದೇ ಒಂದು ಫಲಿತಾಂಶ ಬರಲಿ ಅಥವಾ ಯಾವುದೋ ಒಂದು ಮಾತಾಡ್ತಾ ಇದ್ದಾಗ ನಮ್ಮ ಮೈಂಡಲ್ಲಿ ಥಟ್ಟನೆ ಬರೋದೇನು ಅಂದ್ರೆ, ನಾವು ಏನು ಮಾಡೋದ್ರಿ, ನಮಗೆಲ್ಲ ಸವಲತ್ತುಗಳಿಲ್ಲ, ಹಿಂದುಳಿದ ಪ್ರದೇಶದವರು ಇದ್ದೀವಿ, ಅವಕಾಶ ವಂಚಿತರಾಗಿದ್ದೀವಿ, ಇದು ನಮ್ಮ ಜೀವನಕ್ಕೂ ಅಳವಡಿಸ್ತದೆ. ಆದರೆ ನನಗನ್ನಿಸ್ತದೆ, ಯಾರ ವಿಚಾರಗಳು ಶ್ರೇಷ್ಠ ಆಗಿರ್ತವ, ಯಾರ ಕಾರ್ಯಗಳು ಬಲಿಷ್ಠವಾಗಿರ್ತವ, ಯಾರ ಗುರಿಯಲ್ಲಿ ಸ್ಪಷ್ಟತೆ ಇರ್ತದ, ಯಾರ ಹತ್ರ ಪ್ರಯತ್ನ ಅಂತೇಳಿ ಇರ್ತದ ನೋಡ್ರಿ, ಅವ್ರು ಯಾವತ್ತೂ ಹಿಂದೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಆದರೂ ನಾವು ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಈಗ ಚೇಂಜ್ ಮಾಡ್ಕೊಳ್ಬೇಕಂದ್ರೂ ಏನು ಮಾಡಬೇಕು ಅನ್ನುವಂಥದ್ದು ಈ ಪ್ರಶ್ನೆ ಬರ್ತದೆ. ಈ ಮೈಂಡ್ ಸೆಟ್ ಬದಲಾಯಿಸ್ಬೇಕಂದ್ರೂ ಯಾವ ರೀತಿ ಬದಲಾಯಿಸ್ಬೇಕು? ನನಗನ್ನಿಸೋದು ಮೊಟ್ಟ ಮೊದಲು ನಮ್ಮಲ್ಲಿರುವಂಥ ಕೆಪಾಸಿಟಿ ಏನದ ನೋಡ್ರಿ, ಅಂದ್ರೆ ನಾನು ಏನು ಮಾಡಬಲ್ಲೆ ಅಂದ್ರೆ ನನ್ನ ಹತ್ರ ಇರುವಂಥ ಸಾಮರ್ಥ್ಯ. ಭಾಳ ಸಲ ಏನಾಗಿರ್ತದೆ ನಮ್ಮದು ವ್ಯತ್ಯಾಸ ಅಂದ್ರೆ, ನಮ್ಮಲ್ಲಿರುವಂಥ ಸಾಮರ್ಥ್ಯ ಇನ್ನೊಬ್ರಿಗೆ ಗೊತ್ತಿರ್ತದೆ, ಆದ್ರೆ ನಮಗೆ ಗೊತ್ತಿರೋದಿಲ್ಲ. ಯಾಕೆ ಗೊತ್ತಿರೋದಿಲ್ಲ ಅಂದ್ರೆ, ನಾವು ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದನ್ನು ಬಿಟ್ಟು ಇನ್ನೇನೋ ವಿಚಾರ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸಂಶಯ ಆಗಿರ್ತದೆ. ಆದರೆ ಇವತ್ತು ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದ್ರೆ, ಮೊಟ್ಟ ಮೊದಲು ನಮ್ಮೊಳಗೆ ಅಂದ್ರೆ ನನ್ನೊಳಗಿನ ನಾನು ಅನ್ನುವಂಥದ್ರಲ್ಲಿ ಏನು ಸಾಮರ್ಥ್ಯ ಇದೆ, ಯಾವ ಶಕ್ತಿ ಇದೆ, ಯಾವ ಶಕ್ತಿಯನ್ನು ನಾನು ಬಳಸಿಕೊಂಡು ಜೀವನದಲ್ಲಿ ಉತ್ತುಂಗ ಶಿಖರವನ್ನು ಹತ್ತಬಹುದು ಅನ್ನುವಂಥ ಒಂದಲ್ಲ ಒಂದು ಅಂಶ ನಮ್ಮ ಹತ್ರ ಇದ್ದೇ ಇರ್ತವ. ಅದು ಯಾವ ಕ್ಷೇತ್ರದಲ್ಲೂ ಇರ್ಬೋದು. ಪ್ರತಿಯೊಬ್ಬರೂ ಸಮೇತ ಒಂದೇ ಕ್ಷೇತ್ರದಲ್ಲಿ ಗ್ರೇಟ್ ಪರ್ಸನಾಲಿಟಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ಏನೂ ಇಲ್ಲದಂಥ ಕ್ಷೇತ್ರದಲ್ಲೂ ಸಮೇತ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು ಇದ್ದಾರೆ. ಹಾಗಾಗಿ ನಾವು ನಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಾನು ಯಾವ ಕ್ಷೇತ್ರದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಸಾಧ್ಯ ಅದ ಅನ್ನುವಂಥದ್ದು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ, ನಮ್ದು ಏನು ಶಕ್ತಿ ಅದ ನೋಡ್ರಿ, ಅದು ನಮಗೂ ಅರ್ಥ ಆಗ್ತದೆ. ಆದರೆ ನಾವು ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ. ಆದರೆ ಈ ನಂತರ ನೀವು ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ, ನಮ್ಮ ಸಾಮರ್ಥ್ಯವನ್ನು ನಾವು ಗುರುತಿಸಿಕೊಂಡು ಅದರ ಮೇಲೆ ನಾವು ಫೋಕಸ್ ಮಾಡೋದು. ಎಲ್ಲ ನಕಾರಾತ್ಮಕತೆ ಅನ್ನುವಂಥದ್ದು ವಿಚಾರಗಳಿನ ಮೈಂಡಿನೊಳಗೆ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ದಯವಿಟ್ಟು ಒಂದ್ಸಲ ಡಿಲೀಟ್ ಮಾಡಿಬಿಡ್ರಿ. ನಾವು ಮೊಬೈಲಲ್ಲಿ ಡಿಲೀಟ್ ಆಪ್ಷನ್ ಇಟ್ಟೀವಿ ನೋಡ್ರಿ, ಅದು ಎಷ್ಟು ಈಸಿ ಅದ, ಯಾವುದು ಬ್ಯಾಡ್ ಆಗ್ಯದ ಅದನ್ನು ಡಿಲೀಟ್ ಮಾಡಿಬಿಡ್ತೀವಿ. ಡಿಲೀಟ್ ಮಾಡಿದೀವಿ ಅಂದ್ರೆ ಆ ಸ್ಪೇಸ್ ಏನಾಗಿರ್ತದೆ ಅಂದ್ರೆ ಖಾಲಿ ಆಗಿರ್ತದೆ. ನಾವು ಆ ಜಾಗಕ್ಕೆ ಮತ್ತೆ ನಮಗೆ ಬೇಕಾಗಿರುವಂಥದ್ದನ್ನು ಸ್ಪೇಸ್ನಲ್ಲಿ ಬೇಕಾಗಿರುವಂಥ ಸ್ಥಳದಲ್ಲಿ ಮತ್ತೆ ಯಾವುದನ್ನು ತುಂಬಿಕೊಳ್ಬೋದು. ನನಗನ್ನಿಸ್ತದೆ ಅದೇ ವಿಚಾರವನ್ನು ನಮ್ಮ ಮೈಂಡಿನಲ್ಲಿ ಯಾಕೆ ಇಟ್ಕೊಳ್ಬಾರ್ದು ಅಂತ. ನಮ್ಮ ಮೆದುಳಿನಲ್ಲೂ ಸಮೇತ, ನಮ್ಮ ಮನಸ್ಸಿನಲ್ಲೂ ಸಮೇತ, ನಮ್ಮ ವಿಚಾರದಲ್ಲೂ ಸಮೇತ ಏನನ್ನು ಬೇಕು ಅದನ್ನು ಸೇವ್ ಮಾಡ್ಕೊಳ್ಬೇಕು, ಯಾವುದು ಬೇಡವಾಗ್ಯದ, ಯಾವುದೋ ಹಿಂದೆ ನಡೆದಿರುವಂಥ ಯಾವುದೋ ಒಂದು ಘಟನೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವ್ಯವಸ್ಥೆ ಆಗಿರ್ಬೋದು, ಒಂದು ಕಾರಣ ಆಗಿರ್ಬೋದು, ಒಂದು ಪರಿಣಾಮ ಇರ್ಬೋದು, ಅದು ಏನೇ ಇರ್ಬೋದು, ಅದು ಯಾವುದೋ ಒಂದು ನಮಗೆ ತೊಡಕಾಗ್ತಾ ಇರ್ತದೆ. ನಾವು ಸಾಧನೆಗೆ ಒಂದೇ ಒಂದು ತೊಡಕದ ಅದು ಯಾವುದದ ಅಂತೇಳಿ ಯೋಚನೆ ಮಾಡಿರಿ. ಯೋಚನೆ ಮಾಡಿ ಇವತ್ತು ಅದನ್ನು ಏನು ಮಾಡಿರಿ ಅಂದರೆ ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡಿ, ಖಂಡಿತ ಸಾಧ್ಯ ಅದ. ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಇದಂತೂ ನಾನು ಸಾಕಷ್ಟು ಸಲ ಹೇಳ್ತೀನಿ, ಮಾನವನಿಗೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಆದರೆ ಏನಿರಬೇಕು ನಂಬಲ್ಲಂದ್ರೆ ಸಾಧಿಸುವಂಥ ಛಲ ಇರಬೇಕು, ಜೊತೆ ನಿರಂತರ ಪ್ರಯತ್ನ ಇರಬೇಕು. ಕೇವಲ ಛಲ ಇದ್ದರೂ ನಡೆಯೋದಿಲ್ಲ, ಇದು ನೆನ್ಪಿಟ್ಕೊಳ್ರಿ. ಕೇವಲ ಛಲ ಇಟ್ಕೊಂಡಿನಿ ನಾ ಭಾಳ ದೊಡ್ಡ ಹಠ ಅದ ನನ್ನ ಹತ್ರ, ನಾನು ಏನೆಲ್ಲ ಮಾಡ್ತೀನಿ ಅನ್ನುವಂಥದ್ದು ಏನದ ನೋಡ್ರಿ, ಅದಕ್ಕಿಂತನೂ ಮುಖ್ಯ ಏನದ ಅಂದ್ರೆ ನಿರಂತರವಾದಂಥ ಒಂದು ಪ್ರಯತ್ನ ಅದ. ಬಹುಶಃ ಯಾವ ವ್ಯಕ್ತಿ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ ನೋಡ್ರಿ, ಅವನು ಖಂಡಿತ ಯಶಸ್ವಿ ಆಗೇ ಆಗ್ತಾನೆ. ಆದರೂ ನಾವು ಏನು ಮಾಡ್ತಾ ಇರ್ತೀವಿ ಅಂದ್ರೆ ನಮ್ಮ ತಪ್ಪುಗಳು ಏನಾಗ್ತಾವೆ ಅಂದ್ರೆ, ನೀವು ಬಹುಶಃ ನೋಡ್ಬೋದು ಅಡುಗೆ ಮನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ, ರೊಟ್ಟಿನೋ ಚಪಾತಿನೋ ಮಾಡೋದಕ್ಕೆ ನಮ್ಮದು ಹಂಚನ್ನು ಏನು ಮಾಡ್ತೀವಿ ಅಂದ್ರೆ ಗರಂ ಮಾಡ್ತೀವಿ, ಅಂದ್ರೆ ಹೀಟ್ ಮಾಡ್ತೀವಿ ಅದಕ್ಕೆ ಹಂಚಿ. ಆ ಹೀಟ್ ಮಾಡಿದ್ಮೇಲೆ ನಮ್ದು ಎಷ್ಟು ಚಪಾತಿ ಮಾಡೋದ, ಎಷ್ಟು ರೊಟ್ಟಿ ಮಾಡೋದು, ಅದೆಲ್ಲ ಮಾಡಿ ಮುಗಿಸಿದ್ಮೇಲೆ ಅದು ಇನ್ನೂ ಸ್ವಲ್ಪ ಗರಂ ಆಗಿರ್ತದೆ, ಇನ್ನೂ ಹೀಟ್ ಆಗಿರ್ತದೆ. ಆದರೆ ಫಸ್ಟ್ ಏನು ಮಾಡ್ತೀವಿ ನಾವು ಅಂದರೆ, ಈಗ ನಾನು ರೊಟ್ಟಿ ಮಾಡಬೇಕಾಗ್ಯದ, ಫಸ್ಟ್ ಏನು ಮಾಡ್ತೀನಿ ಅಂದರು ಅದು ಹಂಚು ಏನಾದರೂ ಕಾಯ್ದದ ಇಲ್ಲ ಅಂಥೇಳಿ ಪರೀಕ್ಷೆ ಮಾಡೋದಕ್ಕಾಗಿ ನಾವು ಏನು ಮಾಡ್ತೀವಿ, ಒಂದು ನಾಲ್ಕು ಹನಿ ನೀರನ್ನು ಅದ್ರ ಮೇಲೆ ಹಾಕ್ಬಿಡ್ತೀವಿ.
ಆ ನಾಲ್ಕು ಹನಿ ನೀರು ಹಾಕಿದಾಗ ಅದು ಏನಾದರೂ ಹಂಚು ಹೀಟ್ ಆಗಿದ್ದಿತ್ತು ಅಥವಾ ಬಿಸಿ ಆಗಿದ್ದಿತ್ತು ಅಂತಂದ್ರೆ ಅದು ಏನು ಮಾಡ್ತದೆ, ಒಂದು ಸುಯಿ ಅಂತ ಒಂದು ಅವಾಜ್ ಕೊಡ್ತದೆ. ಆ ಅವಾಜ್ಗೆ ಎದ್ರ ಪ್ರತೀಕ ಆಗಿರ್ತದಂದ್ರೆ ಹಂಚು ಈಗ ಸಿದ್ಧವಾಗಿದೆ, ನಾನು ರೊಟ್ಟಿಯನ್ನು ಬೇಯಿಸೋದಕ್ಕೆ ಅದು ಸಿದ್ಧವಾಗಿದೆ ಅಂತ ಸೂಚನೆಯನ್ನು ಕೊಡ್ತದೆ. ಆವಾಗ ನಾವು ಅಡುಗೆಯನ್ನು ಮಾಡ್ತೀವಿ. ಆದರೆ ಇಲ್ಲಿ ಒಂದು ಗಮನಿಸೋದು ಏನು ಅಂದ್ರೆ, ನಾವು ಹಾಕಿರುವಂಥ ನೀರು ಇರ್ತದೆ ನೋಡ್ರಿ, ಅದು ಕೇವಲ ಶಬ್ದವಾಗಿ ಆಮೇಲೆ ಏನಾಗಿರ್ತದೆ ಅಂದ್ರೆ ಜೀರೋ ಆಗಿಬಿಡ್ತದೆ, ಕಾಣೋದಿಲ್ಲ, ಅದು ಹನಿ ಹೋಗ್ಬಿಡ್ತದೆ. ಅದೇ ರೀತಿ ನಾವೇನು ಮಾಡ್ತೀವಿ ಅಂದರು, ಯಾವುದೋ ಒಬ್ಬರದ್ದು ವಿಚಾರವನ್ನು ಕೇಳಿವಿ, ಭಾಳ ಭಾಳ ಚಂದ ಅನಿಸ್ತು ಅವ್ರ ಮಾತು, ಅವ್ರ ಮಾತು ಹೇಳ್ತಾ 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 ಹೋದ್ರೆ ನಮ್ಮ ಮೈಂಡ್ ಏನಾಗ್ತದೆ ಅಂದ್ರೆ ಹೀಟ್ ಆಗ್ತಾ ಹೋಗ್ತದೆ. ಹೀಟ್ ಅಂದ್ರೂ ಈಗ ಇನ್ನೇನು ನಾನು ಏನಾದರೂ ಮಾಡೇ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ನನಗೆ ಬಿಟ್ಟರೆ ಏನಿಲ್ಲ, ಗುರಿ ಸಾಧಿಸ್ತೀನಿ, ಹಠಾದ ನನ್ನ ಹತ್ರ ಛಲಾದ ಏನೇನೋ ಏನೇನೋ ಅಂದ್ಕೊಂಡು ಏನು ಮಾಡ್ತೀವಿ, ನಮ್ಮ ಮೈಂಡನ್ನು ಹೀಟ್ ಮಾಡ್ಕೊಂಡು ಬಿಡ್ತೀವಿ. ಎಲ್ಲಿ ತನಕ ಅಂದ್ರೆ 3 ದಿವಸ 4 ದಿವಸ ಅಂದ್ರೆ 4 8 ಚಪಾತಿ ಮಾಡೋ ಎಷ್ಟು ಟೈಮ್ ಇರ್ತದೆ ನೋಡ್ರಿ, 3 ದಿವಸ 4 ದಿವಸ ಅದು ನಮ್ಮ ಮೈಂಡಲ್ಲಿ ಇರ್ತದೆ. ಯಾವ ರೀತಿ ಅಂದ್ರೆ ಹಂಚು ಕಾಯ್ದೋದಿಲ್ಲ ಅಂತೇಳಿ ಹನಿ ಹಾಕಿದ್ದ. ಆಮೇಲೆ ಏನಾಗಿರ್ತದೆ ಅಂದ್ರೆ ಮತ್ತೆ ಕಾಲ ಪ್ರವಾಹಕ್ಕೋ ಅಥವಾ ಮತ್ತು ಸಾಂಸಾರಿಕ ಜಂಜಾಟದೊಳಗೋ ಅಥವಾ ಮತ್ತಾವುದೋ ಒಂದು ಕೆಲಸದ ಒತ್ತಡಗಳಲ್ಲೋ ಅಥವಾ ಇದೆಲ್ಲ ನಮಗೆ ಏನು ಸಾಧ್ಯ ಅದ ಅನ್ನುವಂಥ ಒಂದು ವಿಚಾರೋ ಅಥವಾ ಸೋತವರ ಪಟ್ಟಿಯನ್ನು ನಮ್ಮ ಹತ್ರ ಭಾಳ ದೊಡ್ಡದಿಟ್ಕೊಳ್ತೀವಿ ಅದರಿಂದನೋ ಅಥವಾ ಗೆಲುವು ಸಾಧಿಸೋದು ಅಷ್ಟು ಸಹಜ ಇಲ್ಲ ಅನ್ನುವಂಥದ್ದು ಒಂದು ಭಾವವೋ ಅಥವಾ ನಮ್ಮ ಹಿಂದೆ ಯಾರು ಬಲ ಬೆಂಬಲ ಇಲ್ಲ ಅನ್ನುವಂಥದ್ದು ಯಾವುದೋ ಒಂದು ಪ್ರಖರವಾದಂಥ ನಕಾರಾತ್ಮಕ ವಿಚಾರ ಈ ನಡುವೆ ಬಂದೇ ಬರ್ತದೆ. ಇದು 100%. ಇದು ಬಂದಾಗ ಏನು ಮಾಡ್ತೀವಿ ನಾವು ಅಂದ್ರೆ ಆ ಕೆಲಸವನ್ನ ಬಿಟ್ಟು ಹಾಕ್ತೀವಿ, ನಮ್ಮ ಗುರಿಯನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಗುರಿ ಎಷ್ಟು ದೊಡ್ಡದದ ಮುಖ್ಯ ಇಲ್ಲ, ಅಲ್ಲಿ ನಿರಂತರ ಪ್ರಯತ್ನ ಎಷ್ಟದ ಅನ್ನುವಂಥದ್ದು ಬಹಳ ಮುಖ್ಯ ಅದ. ಹಾಗಾಗಿ ನಾನು ಇವತ್ತು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ನಿಮಗೆ ಬೇಕಾದ್ರೂ ಗೊತ್ತಿರ್ಬೋದು ಅನ್ಕೊಂಡಿನಿ, ನಾನು ಲಾಕ್ಡೌನ್ ಅಂತ ಸಂದರ್ಭದೊಳಗೆ ಪ್ರತಿ ದಿನಾನೂ ಸಮೇತ ವಿಡಿಯೋ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಇಟ್ಕೊಂಡ, ಒಂದು ಗುರಿಯನ್ನ ಇಟ್ಕೊಂಡ. ಆ ಗುರಿಯನ್ನ ಇಟ್ಕೊಂಡು ಒಂದು ದಿವಸನೂ ಸಮೇತ ತಪ್ಪಲಾರ್ದಂಗ 102 ದಿನ ಡೈಲಿ ನಾನು ಈ ವಿಡಿಯೋವನ್ನು ಲೈವ್ ಆಗಿ ಬರೋದಕ್ಕೆ ಪ್ರಾರಂಭ ಮಾಡಿದೆ. ಸಮಯ ಕರೆಕ್ಟಾಗಿ 6 ಗಂಟೆಗೆ ಬರ್ತಿದ್ದೆ, ನಾನು ಈಗೂ ಬರ್ತೀನಿ. ಆದರೆ ಇದು ಎಷ್ಟೋ ಸಲ ಎಷ್ಟೊಂದು ಸಮಸ್ಯೆ ಆಯಿತು ನನ್ನ ಸಾಂಸಾರಿಕ ಬದುಕಿನಲ್ಲಿ.